ಇವತ್ತು ಹೊನ್ನಾವರ ಪ್ರೀ ವೆಡ್ಡಿಂಗ್ ಶೂಟ್ ಹೊಂಟಿವಿ. ದೊಡ್ಡವರಿಗೆ ನಮಸ್ಕಾರ ರೀ, ಸಣ್ಣವ್ರಿಗೆ ಗುಡ್ ಆಫ್ಟರ್ನೂನ್. ಸೊ ಈಗ ಟೈಮ್ 3 ಗಂಟೆ ಆಗ್ತೈತೆ. ಇವತ್ತು ಹೊನ್ನಾವರ ಪ್ರೀ ವೆಡ್ಡಿಂಗ್ ಶೂಟ್ ಹೊಂಟಿವಿ. ಎಲ್ಲರೂ ಇವತ್ತು ಚಂದ್ರಣ್ಣರ ಮನೆಯಾಗ ಸೇರ್ಕೊಂಡವಿ. ಇಲ್ಲಿದ್ದ ಇನ್ನೇನು ಕಸ್ಟಮರ್ ಗಾಡಿ ಕಳಿಸ್ಯಾರ. ಕಸ್ಟಮರ್ ಅಂದ್ರೆ ಅವ್ರು ಕಸ್ಟಮರ ಅಲ್ಲ, ನಮ್ಮ ಫೋಟೋಗ್ರಾಫರ. ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟಿಗೆ ಹೊಂಟಿವಿ ಇವತ್ತು. ಅದಾದ ತಕ್ಷಣ ನೆಕ್ಸ್ಟ್ ಕಂಟಿನ್ಯೂ ಇನ್ನೂ ಒಂದು ಐತೆ. ನಮ್ಮ ಫೋಟೋಗ್ರಾಫರ್ ಪ್ರೀ ವೆಡ್ಡಿಂಗ್ ಆದ ತಕ್ಷಣ ಅವ್ರದ್ದು ನೆಕ್ಸ್ಟ್ 2 ಡೇಸ್ ಇವ್ರದ್ದು, 2 ಡೇಸ್ ಅವ್ರದ್ದು. ಟೋಟಲ್ 4 ದಿವಸ ಶೂಟು. ಇವತ್ತು ಫಸ್ಟ್ ಡೇ ಹೋಗ್ತಾ ಇದ್ದೀವಿ. ಇನ್ನೇನು ಗಾಡಿ ಬಂತಂತೆ. ನಾವು ಆಲ್ರೆಡಿ ಎಲ್ಲ ರೆಡಿಯಾಗಿದ್ದೇವೆ, ಲಗೇಜಿಗೆ ಪ್ಯಾಕ್ ಮಾಡಿಕೊಂಡು. ಇನ್ನೇನು ಗಾಡಿ ಬಂದ ತಕ್ಷಣ ಹೊರಡೋದು. ಸೊ ಬನ್ನಿ, ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಇವತ್ತಿಂದ 4 ದಿವಸ, 1 ಅವರ್ ಕಂಟಿನ್ಯೂ ವ್ಲಾಗ್ಸ್ ಬರ್ತಾ ಇರ್ತದೆ. 4 ದಿವಸನೂ ಮಾಡೋಣ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸಾಧ್ಯ ಆದರೆ ಮಾಡ್ತೀನಿ, ಇಲ್ಲಾಂದರೆ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಇವಾಗ ಸಾಯಂಕಾಲ 6:30 ಆಯಿತು. ಈಗ ಮಾವಿನಗುಂಡಿ ರೀಚ್ ಆಗಿದ್ದೀವಿ. ಇಲ್ಲೊಂದು ಟೀ ಬ್ರೇಕ್ ತಗೊಂಡು ಮುಂದೆ ಹೋಗೋಣ. ಅವ್ರಿಗೆ ಬರತ್ತಿಗೆ 8:00 ಆಯಿತು. ಎಲ್ಲ ರೂಮ್ಗಳು ಫುಲ್ ಇದ್ದಾವೆ, ರೂಮ್ ಸಿಗ್ತಿಲ್ಲ. ಇವಾಗ ಇದೊಂದು ಕಲ್ಯಾಣಮಂಟಪದಲ್ಲಿ ಏನೋ ರೂಮ್ಸ್ ಕೊಡ್ತಾರಂತೆ ಇರಕ್ಕೆ, ಅದಕ್ಕೆ ಕೇಳಕ್ಕೆ ಬಂದಿದ್ದೀವಿ. ಒಂದೇ ಸರಿ ಮತ್ತೆ ಬೆಳಗ್ಗೆ ಸಿಗ್ತೀನಿ ನಾನು. ನಿನ್ನೆ ನೈಟು ಬಂದು ರೂಮ್ಗೆ ಮುಡ್ಕೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ರೂಮೇ ಸಿಗಲಿಲ್ಲ, ಲಾಂಗ್ ವೀಕೆಂಡ್ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ಜನ ಇತ್ತು ಅನ್ನೋವರದಲ್ಲಿ. ಅದಕ್ಕೆ ಮುರುಡೇಶ್ವರ ಬಂದು ಸ್ಟೇ ಮಾಡಿದ್ದೀವಿ. ಇವಾಗ ಶೂಟಿಂಗ್ ಹೊರಟಿದ್ದೀವಿ, ಬನ್ನಿ. ಫೈನಲ್ಲಿ ಶೂಟಿಂಗ್ ಸ್ಪಾಟಿಗೆ ರೀಚ್ ಆದ್ವಿ. ಫಸ್ಟ್ನೇ ಲೊಕೇಶನ್ ಹ್ಯಾಂಗಿಂಗ್ ಬ್ರಿಡ್ಜ್. ಇವತ್ತು ಆಲ್ರೆಡಿ ಒಬ್ಬರು ಬಂದು ಶೂಟ್ ಮಾಡ್ತಿದ್ದಾರಲ್ಲಿ, ಬರೀ ನಾವು ಕ್ಯಾಮ್ರಾ ತಗೊಂಡು ಹೋಗೋಣ್ರಿ. ಲೇಟ್ ಆಗಿಬಿಟ್ರೆ ಮತ್ತೆ ಇವಾಗ ಜನ ಹೊರಡಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲಿ. ಚಂದ್ರಪ್ಪ ಎದ್ದು ಬಾರು, ಲೊಕೇಶನ್ ಬಂದ ಅರ್ಧ ಗಂಟೆ ನಾವು. ರಾತ್ರಿ ಮಲಗಿದ್ದ ಲೇಟ್, 2 ಗಂಟೆಗೆ ಮಲಗಿ ಮತ್ತು 4 ಗಂಟೆಗೆ ಎದ್ದು ಬಂದ್ವಿ. ಹಂಗಾಗಿ ನಿದ್ದೆ ಆಗಿಲ್ಲ ಯಾರಿಗೂ. ಬ್ರಿಡ್ಜ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಬ್ರಿಡ್ಜ್ ಮೇಲೆ ಶೂಟ್ ಮಾಡೋದು ಇವಾಗ.
ಏನ್ರಿ ಹೊಸ ಮದ ಮಗನೇ ಹರೀಶಣ್ಣ ಮತ್ತೆ ಹಂಗ ಬ್ಯಾಚುಲರ್ ಪಾರ್ಟಿ ಏನಲ್ಲ ಮಾರಿ ಹುಡ ನೀನ್ ಯಾವ್ದಕ್ಕೆ ರೆಡಿ ಅದಲ್ಲ ಆನಂದ ಇವಾಗ ಡ್ರೋನ್ ಶಾಟ್ ತೆಗಿಯಕ ವೆದರ್ ಗಿದರ್ ಮಸ್ತ್ ಐತಿ ಇಲ್ಲಿ ಕ್ಲೌಡ್ ಎಲ್ಲ ಕೆಳ ಬಂದವು ಫಸ್ಟ್ ಡ್ರೋನ್ ಶಾಟ್ ಮುಗಿಸ ಆಮೇಲೆ ಸಿನಿಮ್ಯಾಟಿಕ್ ಮಾಡೋಣ ಡ್ರೋನ್ ಶಾಟ್ ಒಂದೆರಡು ಕ್ಲಿಪ್ ಹಾಕ್ತೀನಿ ನೋಡ್ರಲ್ಲಿ ಡ್ರೋನ್ ಶಾಟ್ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇವಾಗ ಕಪ್ಪಲ್ ತಗೋಬೇಕು, ಲೊಕೇಶನ್ ದಾಯ್ತು, ಇನ್ನ ಕಪ್ಪಲ್ದು ತಗೋಬೇಕು. ಅಲ್ಲಿ ಒಬ್ರು ಶೂಟ್ ಮಾಡ್ತಾ ಇದಾರೆ, ಅದಕ್ಕೆ ವೇಟಿಂಗ್. ಅವ್ರು ಶೂಟ್ ಮಾಡಿದ ತಕ್ಷಣ ನಾವು ಮಾಡ್ಬೇಕು. ಇವಾಗ ಟೋಬಿ ತಮ್ಮ ಗೋಬಿ ಕಣ್ಣು ಟೋಬಿ ಅದಾಯ್ತಲ್ಲ ಡಿಪ್ಪ ಡಿಪ್ಪ ನೋಡ್ತೀನಿ ಏನೇನಾಯ್ತು. ನಾವು ಟಿಫಿನ್ ಮಾಡೋ ಅಷ್ಟೊತ್ತಿಗೆ ಬ್ಯಾಟ್ರಿನೂ ಚಾರ್ಜ್ ಆಗ್ಬಿಡುತ್ತೆ ಅಂತ ಇಲ್ಲಿ ಚಾರ್ಜ್ ಹಾಕಿದ್ದೀನಿ. ನಾನು ಟಿಫಿನ್ ಮಾಡ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗಿ ಸಿಗ್ತೀನಿ ನಿಮಗೆ. ಉಂಗುರು ಬಾರಿ ಇತ್ತಲ್ಲ ಅದಕ್ಕೆ ಅಡ್ಡಿಜ್ ಅದಾವ ಗಣೇಶ ಸಪರೇಟ್ ಇದ್ಯೋ ಕಿಂಗ್ ಮೇಕರ್ ಹೇಳ್ಯಾರ ಇನ್ನು ಕೊಟ್ಟಿರೋದು ಲಕ್ಕಿ ಗಣೇಶ ಜಗ್ಗಸ್ಕಂದ್ಯಪ್ಪ. ಇವ್ರು ಟೆಂಟ್ ಮಾಡಿಸ್ತೇನೆ ಅಂತ ಮಾಡ್ಸಾಕತ್ತಾರ ನೋಡಂಬರ್ ಮಾಡಿಸ್ತಾರ ಆಗತ್ತಿಲ್ಲ. ಅಡಿಗೆಲ್ಲ ಎಂತದ ಕ್ರೀಮ್ ಚೇಂಜ್ ಹೋದಲ್ಲ ನೋ ಇಟ್ಸ್ ಒರಿಜಿನಲ್ ಒರಿಜಿನಲ್ ಬ್ಯೂಟಿ. ಕಪ್ಪಲ್ಲೆಲ್ಲ ರೆಡಿ ಆದ್ರು. ಇವಾಗ ನೆಕ್ಸ್ಟ್ ವಾಟರ್ ಫಾಲ್ಸಿಗೆ ಹೊಂಟಿವಿ ಶೂಟ್ ಮಾಡಕ್ಕೆ. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಫಾರೆಸ್ಟ್ ಒಳಗಡೆ. ಪರವಾಗಿಲ್ಲ ದಾರಿ ಐತಿ ಇಲ್ಲಿ ಹೋಗಕ್ಕೆ. ಇದು ಆ ಫಾಲ್ಸಿಂದ ಬರೋ ನೀರು ನೋಡ್ರಿ. ಇದೆ ನಮ್ ಟೀಮ್ ಮ್ಯಾನೇಜ್ಮೆಂಟ್ ಹಿಂಗ ಆದ್ರೆ ಹೆಂಗ್ ಗತಿ ಇಲ್ಲಿ ಹೋಗೋದು ಎಲ್ಲುಂಟ ಈಗ ಏ ಬಹಳ ರಶ ಬಿಡ ಅಂದ ನೀರು ಬಹಳ ಐತ ಫಾರೆಸ್ಟ್ ಆಫೀಸರ್ ಸರ್
ನೀರು ಮಾತ್ರ ಸಿಕ್ಕಾಪಟ್ಟೆ ನೋಡ್ರಿ. ಇಲ್ಲೈತಿ ನೀರು ಕಡಿಮೆ ಇದ್ದಾಗ ನಾವು ಅಲ್ಲಿ ತನಕ ಹತ್ತಿ ಕಪಲ್ನಲ್ಲಿ ನಿಂದ್ರಿಸಿ ಡ್ರೋನ್ ಶಾಟ್ ಅವೆಲ್ಲ ತಗೊಂತಿದ್ವಿ. ಇವಾಗಂತೂ ನೀರು ಸಿಕ್ಕಾಪಟ್ಟೈತೆ, ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಇಲ್ಲೇ ಕೆಳಗಿಂದನೇ ಶೂಟಿಂಗ್ ಮಾಡೋದು. ಲೊಕೇಶನ್ ಮಾತ್ರ ಮಸ್ತ್ ಐತೆ ನೋಡ್ರಿ. ನಮ್ಮ ಟೀಮ್ ಇಲ್ಲ ಐತೆ ಪುರಗಡಿ ಬಂದ್ರೆ ನಮ್ಮ ಕಪಲ್ ನಮ್ಮ ಮರೇಶಣ್ಣ ಕಡೆನೆ ಬ್ಯಾಗ್ ಈಗೆಲ್ಲ ಕ್ಯಾಮ್ರಾ ಎಲ್ಲ ಅವನ್ ಕೈ ಕೊಟ್ಟೆ. ಅಲ್ಲೆಲ್ಲ ಶೂಟ್ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ ಗಾಡಿಗಳ ಹತ್ರ. ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಭಾರಿ ಆತನ ಶೂಟ್ ಅಣ್ಣ, ಭಾರಿ ಆತನ ಶೂಟ್. ಅಲ್ಲ ಊಟ ಗೀಟ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಬೋಟಿಂಗ್ಗೆ ಬಂದಿದ್ದೀವಿ. ಇವಾಗ ಬೋಟಿಂಗ್ನಾಗ ಶೂಟ್. ಇಲ್ಲಿ ಸುತ್ತೋರ್ಲು ಲೋಟಸ್ ಗಿಡ ಅದಾವು, ಹಂಗಾಗಿ ಇಲ್ಲಿ ಡ್ರೋನ್ ಶಾಟ್ ಭಾರಿ ಚಂದ ಬರ್ತೈತಿ. ಹಂಗಾಗಿ ಡ್ರೋನ್ ಶಾಟ್ ತಗೋಣಕ್ಕೆ ಈಗ ಹಣಿ ಮಾಡಾಕತ್ತೀವಿ. ಬೋಟ್ನಾಗೆಲ್ಲ ಶೂಟ್ ಮುಗೀತು, ಈಗ ರಿಟರ್ನ್ ಹೊಂಟೀವಿ ಕಾರ್ ಕಡೆಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಸಾಯಂಕಾಲ ಫೈರ್ ಕ್ಯಾಂಪ್ಗೆ ಹೋಗ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.